ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದು 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕಗಳು 2024ರ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. 16ನೇ ಪಾಠ ಮೌರ್ಯರು ಮತ್ತು ಕುಶಾನರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸದೇ ಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಅಭ್ಯಾಸಗಳು: ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಪ್ರಶ್ನೆ 1. ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದನು ಅಂತ ಕೇಳಿದರೆ ಸೊ ಉತ್ತರ ಕೌಟಿಲ್ಯ. ಅಂದರೆ ಚಾಣಕ್ಯನು ಕೌಟಿಲ್ಯ ಎಂದು ಪ್ರಖ್ಯಾತನಾದವನು. ಪ್ರಶ್ನೆ 2. ಮೌರ್ಯರ ರಾಜಧಾನಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬರ್ತದೆ ಪಾಟಲಿಪುತ್ರ. ಅಂದರೆ ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಪ್ರಶ್ನೆ 3. ಕುಶಾನ ರಾಜಮನೆತನದ ಸಂಸ್ಥಾಪಕ ಡ್ಯಾಶ್ ಅಂತ ಕೇಳಿದರೆ ಕುಜಲ್ ಕಡ್ಫಿಸಸ್ ಅಂತ ಬರ್ತದೆ. ಸೊ ಕುಜಲ್ ಕಡ್ಫಿಸಸ್ ಈತನೇ ಕುಶಾನ ರಾಜಮನೆತನದ ಸಂಸ್ಥಾಪಕ ಆಗಿದ್ದ. ಇನ್ನು 4ನೇ ಪ್ರಶ್ನೆ. ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಇತ್ತು ಶಕಯುಗ. ಸೊ ಶಕಯುಗ ಅಂತ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನ ಕರೀತಿದ್ರು. ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಿಯಲ್ಲಿ 5ನೇ ಪ್ರಶ್ನೆ ಇದೆ. ಅಶೋಕನ ಕಾಲದ ಪ್ರಮುಖ ನಗರಗಳನ್ನ ಹೆಸರಿಸಿರಿ ಅಂತ ಇದೆ. ಒಟ್ಟು 5 ಪ್ರಮುಖ ನಗರಗಳು ಬರ್ತವೆ. ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ ಮತ್ತು ಸುವರ್ಣಗಿರಿ. ಪ್ರಶ್ನೆ 6. ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿರಿ ಅಂತ ಇದೆ. ಇಲ್ಲಿ ಅಶೋಕನ ಆಡಳಿತ ಸುವ್ಯವಸ್ಥೆಯಿಂದ ಕೂಡಿತ್ತು. ಸರ್ಕಾರ ಕೃಷಿ ಬೆಳವಣಿಗೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಅದಕ್ಕಾಗಿ ವಿಶೇಷ ತೆರಿಗೆ ರಿಯಾಯಿತಿ ಸೌಲಭ್ಯಗಳನ್ನು ನೀಡಲಾಗಿತ್ತು. ವಿಶಾಲ ಭೂಪ್ರದೇಶದ ಆಳ್ವಿಕೆ ನಡೆಸಲು ವಿವಿಧ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಭೂಕಂದಾಯ ರಾಜನ ಮೂಲ ಆದಾಯವಾಗಿತ್ತು. ಗೂಢಾಚಾರರು ರಾಜನಿಗೆ ಮಾಹಿತಿಗಳನ್ನು ತಿಳಿಸುತ್ತಿದ್ದರು. ಭೂಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಲಾಗಿತ್ತು. ವ್ಯಾಪಾರ ಹಾಗೂ ವಾಣಿಜ್ಯಗಳ ಮೇಲೆ ವಿವಿಧ ತೆರಿಗೆಗಳನ್ನು ವಿಧಿಸಲಾಗಿತ್ತು ಅಂತ ಬರೀಬೇಕು. ಪ್ರಶ್ನೆ 7. ಕುಶಾನರು ಯಾವ ಸಂತತಿಗೆ ಸೇರಿದವರು ಅಂತ ಕೇಳಿದ್ದಾರೆ. ಉತ್ತರ: ಈ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದ ಮೂಲ ಹೊಂದಿದವರಾದ ಕುಶಾನರು ಯೂಚಿ ಸಂತತಿಗೆ ಸೇರಿದವರು. ಪ್ರಶ್ನೆ 8. ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು? ಉತ್ತರ: ಭಾರತದಲ್ಲಿ ಕನಿಷ್ಕನ ಸಾಮ್ರಾಜ್ಯವು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ಸಿನವರೆಗೆ ಹರಡಿತ್ತು. ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು. ಪುರುಷಪುರ ಇವನ ರಾಜಧಾನಿಯಾಗಿತ್ತು ಅಂತ ಇತ್ತು. ಇಷ್ಟಿತ್ತು ಈ 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 16ನೇ ಪಾಠ ಮೌರ್ಯರು ಮತ್ತು ಕುಶಾನರು. ಈ ಸಮಾಜ ವಿಜ್ಞಾನ ವಿಷಯ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.